ನಿಮ್ಮ ಜರ್ನಿಯಲ್ಲಿ ಡಿ ಬಾಸ್ ನಿಮಗೆ ಎಷ್ಟು ಮಹತ್ವ ಅಂತ ಹೇಳಿ. ಯಾಕಂದರೆ ಇವತ್ತು ನೋಡಿ ದರ್ಶನ್ ಆಪ್ತಾ ಅಂತಲೇ ನಿಮ್ಮನ್ನ ಗುರುತಿಸ್ತಾರೆ ಎಲ್ಲರೂ ಕೂಡ. ಸೊ ಆ ಲೆವೆಲ್ಗೆ ಅವ್ರ ಜೊತೆ ಕ್ಲೋಸ್ ಆಗಿದ್ದೀರಾ. ಅವ್ರ ಬಗ್ಗೆ ಈಗ ಡಿಟೇಲ್ ಆಗಿ ಹೇಳೋದಾದರೆ ಏನು ಹೇಳ್ತೀರಾ? ನಾನು ಅವ್ರು ಒಂದೇ ಮಾತು ಹೇಳಬೇಕು ಅಂದರೆ, ಈಸ್ ಮೈ ಗಾಡ್. ಓಕೆ, ಗಾಡ್ ಫಾದರ್ ಅಂತ ಹೇಳಲ್ಲ, ಗಾಡ್ ನನ್ನ ಅವ್ರ ದೇವ್ರೆ, ಲಿಟರಲಿ ದೇವ್ರೆ. ನನಗೆ ಇಬ್ಬರೇ ದೇವರು, ಒಂದು ನನ್ನ ತಾಯಿ, ಒಂದು ಅವರು. ಓಕೆ, ಸೊ ಆ ಲೆವೆಲ್ಗೆ, ಯಾಕಂದರೆ ನನಗೆ ಅಂತೀನಿ ಅಂತಲ್ಲ, ಬಟ್ ನಂಗೆ ಭಾಳಷ್ಟು ಮಾಡಿದ್ದಾರೆ ಅನ್ನೋದಕ್ಕಿಂತ ಭಾಳಷ್ಟು ಪ್ರೀತಿ ತೋರಿಸಿದ್ದಾರೆ. ಈ ಕೇಡ್ ಮಿ ಲೈಕ್ ಎನಿಥಿಂಗ್. ಅವ್ರು ನಂಗೆ ಪ್ರೀತಿ ಕೊಟ್ಟಿರೋದಾಗ್ಬೋದು, ನನ್ನ ಹಿಂದೆ ನಾನು ಇನ್ನೀ ಕಷ್ಟ ಇದ್ರು ಹಿಂದೆ ನಾನು ಇರ್ತೀನಿ ಅಂತ ನಿಂತ್ಕೊಂಡಿದ್ದಾರೆ. ಸೊ ಆ ಥರ ನಾನು ನಿಂತ್ಕೊಳ್ಳೋದಕ್ಕೆ ನಾನು ಯಾರೂ ಅಲ್ಲ ಅವ್ರಿಗೆ. ಗೊತ್ತಿಲ್ಲ ಗೊತ್ತಿಲ್ಲ, ಒಂದೊಂದ್ಸರಿ ನನಗೂ ಅನ್ಸುತ್ತೆ ಯಾಕಪ್ಪ, ಅದೇ ಅನ್ಕೋತೀನಿ, ಅದನ್ನ ಯಾವತ್ತೂ ಯಾರಿಗೂ ಮೇಲೂ ಯಾರಿಗೂ ಕಣ್ಣು ಬೀಳ್ತಿರ್ಲಪ್ಪ, ನನ್ನ ಅವ್ರ ಜೊತೆ ಚೆನ್ನಾಗಿದೆ ಸಾಕು. ಅವ್ರಿಂದ ನಾನೇನು ಎಕ್ಸ್ಪೆಕ್ಟ್ ಅಂತಲ್ಲ, ಬರೀ ಅವ್ರ ಜೊತೆ ಎಕ್ಸ್ಪೆಕ್ಟ್ ಮಾಡೋದು ಒಂದು ಲವ್. ಬಟ್ ಅವ್ರು ನಾನು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಮಾಡಲಿಲ್ಲ ಅಂದ್ರೂ ನಂಗೆ ಅವ್ರು ಮಾಡ್ತಾರೆ. ಸೊ ಅದು ಅವ್ರ ದೊಡ್ಡ ಗುಣ. ಅದು ಅಂದರೆ ಎಲ್ಲ ರೀತಿಯಲ್ಲೂ ನಿಮಗೆ ಬೆನ್ನೆಲುಬಾಗಿ ನಿಂತು ಎನಿಥಿಂಗ್, ನಾನು ಏನೇ ನನಗೆಲ್ಲ ನನ್ನ ಪ್ರಾಬ್ಲಮ್ ಎಲ್ಲ ಅವ್ರ ಹತ್ರ ಶೇರ್ ಮಾಡ್ಕೊತೀನಿ. ಸೊ ಅವ್ರು ಅದಕ್ಕೆಲ್ಲನೂ ನನಗೆ ಸೊಲ್ಯೂಷನ್ಸ್ ಕೊಡ್ತಾರೆ. ಎನಿಥಿಂಗ್, ಎನಿ ಪ್ರಾಬ್ಲಮ್ ಇದ್ರೂ ಐ ವಿಲ್ ಶೇರ್ ವಿತ್ ಹಿಮ್. ಸೊ ಅದಕ್ಕೆ ಅವ್ರು ಕರೆಕ್ಟಾಗಿ ಹಿಂಗೆ ಮಾಡಿ ಅಂತ ಹೇಳ್ತಾರೆ. ಸೊ ಹಂಗೆ ಅವ್ರು ನನ್ನ ಗೈಡೆನ್ಸ್ ಮಾಡ್ತಾರೆ. ಓಕೆ, ಎಲ್ಲೋ ಹೇಳ್ತಾ ಇದ್ರು ಗರಡಿ ಆ್ಯಕ್ಚುಲಿ ಡಿ ಬಾಸ್ಗೆ ಇದ್ದ ಪಾತ್ರ ಇಲ್ಲ, ಇದು ನಾನು ಮಾಡಲ್ಲ ಅಂತೇಳಿ ನಿಮಗೆ ಕೊಡಿಸಿದ್ರು ಅಂತ ಒಂದು ಸುದ್ದಿ. ಇದು ಇದ್ರ ಬಗ್ಗೆ ನೀವು ಕ್ಲಾರಿಫೈ ಮಾಡೋದಾದ್ರೆ ಅಂತ ಹೇಳಿ. ಗರಡಿ ಅವ್ರಿಗೆಲ್ಲ ಇದ್ದಿದ್ದು, ಬೇರೆ ಯಾರು ನಟ ಆಗಿದ್ದಿದ್ದು ಅಷ್ಟೇ. ಬಟ್ ಹಿಂಗೆ ಡಿಸ್ಕಷನ್ ಬಂದಾಗ ಹೀರೋ ಯಾರು ಅಲ್ಲಿ ಅಲ್ಲಿ ಯಾರೂ ಇರಲಿಲ್ಲ ಆ ಕಾರಣಕ್ಕೆ ಒಂದು ಕತೆ ಮಾಡ್ಕೊಂಡಿದ್ರು. ಹಂಗಾಗಿ ನಮ್ಮ ಹೀರೋ ಇದ್ದಾರೆ ನೋಡಿ ಮಾಡಿ, ಅವ್ರು ಮಾಡಿದ್ರೆ ನಾನು ಗೆಸ್ಟ್ ಅಪಿಯರೆನ್ಸ್ ಮಾಡಿಕೊಡ್ತೀನಿ ಅಂತ ಅವ್ರಿಗೆ ಪಾಟೀಲ್ ಸರ್ಗೆ ಹೇಳಿದಾಗ, ಸೊ ಹಿಂಗಾಗಿ ನಾನು ಗರಡಿಗೆ ಬಂದಿದ್ದು. ಓಕೆ, ಅವ್ರೀಗ ಶೂಟಿಂಗ್ ಸೆಟ್ಟಿಗೆಲ್ಲ ಬಂದಿದ್ದಾರಾ? ನಿಮ್ಮ ಹೇಗೆ ಮಾಡ್ತೀರಾ ಏನು ಎತ್ತಂತ ನೋಡೋಕ್ಕೆ ಬಂದಿದ್ದಾರೆ? ಬಂದಿದ್ದಾರೆ. ಏನೆಲ್ಲ ಸಲಹೆ ಈ ಆ್ಯಕ್ಟಿಂಗಿಗೆ ಸಂಬಂಧಪಟ್ಟಂತೆ ಅವ್ರ ಕಡೆಯಿಂದ ನಿಮ್ಗೆ ಏನೆಲ್ಲ ಸಲಹೆ ಸೂಚನೆಗಳು ಕೊಟ್ಟಿದ್ದಾರೆ ಅಂತ ಹೇಳಿ? ಅವ್ರು ಹೇಳೋದಿಷ್ಟೇ, ಯು ರೆಸ್ಪೆಕ್ಟ್ ಯುವರ್ ವರ್ಕ್, ನೋ ಮ್ಯಾಟರ್ ವಾಟ್ ಎವರ್ ಇಟ್ ಈಸ್. ನಿಮ್ಮ ಕೆಲ್ಸಕ್ಕೆ ನೀವು ಎಲ್ಲಿವರೆಗೂ ರೆಸ್ಪೆಕ್ಟ್ ಕೊಡ್ತೀರೋ ಅದು ನಿಮ್ಮ ಕೈ ಹಿಡಿಯುತ್ತೆ. ನೀವೇನಾದ್ರು ಮಾಡಿ, ಬಟ್ ನಿಮ್ಮ ಕೆಲಸಕ್ಕೆ ನೀವು ರೆಸ್ಪೆಕ್ಟ್ ನೀವು ಕೊಟ್ಟಿಲ್ಲ ಅಂತಂದರೆ ಅದು ನಿಮ್ಗೆ ಯಾವತ್ತೂ ದಕ್ಕಲ್ಲ. ಸಿ ಅವ್ರದ್ದು ತುಂಬ ಇದೆ. ಮೇಕಪ್ ಹಾಕಿದಾಗ ಅವರು ಅದು ತೆಗಿಯೋವ್ರಿಗೂ ಈಚೆ ಹೋಗಲ್ಲ ಅವರು. ಅಂದರೆ ಸೆಟ್ಟಲ್ಲಿ ಮೇಕಪ್ ಹಾಕಿ ರಿಮೂವ್ ಮಾಡಾದ್ಮೇಲೆ ಅವರು ಬೇರೆ ಕೆಲಸ ಮಾಡೋದು. ಸೊ ಆ ಒಂದು ಶ್ರದ್ಧೆ ಇದೆಯಲ್ಲ, ಆ ಶ್ರದ್ಧೆ ಸೀರಿಯಸ್ಲಿ ಅವ್ರು ಇವತ್ತೂ ನಿಮ್ಮ ಮನೆಗೆ ಹೋದರೆ ಅವ್ರ ದೇವ್ರ ಮನೆಯಲ್ಲಿ ಮೇಕಪ್ ಇದೆ. ಈ ರೆಸ್ಪೆಕ್ಟ್ ಈ ಅವ್ರು ಪೂಜೆ ಮಾಡ್ತಾರೆ ಇವತ್ತು ಮೇಕಪ್ಗೆ. ದರ್ಶನ್ ಸರ್ ಮೇಕಪ್ಗೆ ಡೈಲಿ ಪೂಜೆ ಮಾಡ್ತಾರೆ. ಓಕೆ, ಅಂದ್ರೆ ನಾವು ಅದರಿಂದ ಬಂದಿದ್ದು ಅನ್ನೋ ಥರ. ಹೌದು, ನಮ್ಗೆ ಅದನ್ನ ಕೈ ಹಿಡ್ದು ಇದು ಮಾಡಿದಾಗ ಅದಕ್ಕೆ ಅವ್ರು ಕೊಡೋ ರೆಸ್ಪೆಕ್ಟ್. ಸೊ ಅಷ್ಟು ರೆಸ್ಪೆಕ್ಟ್ ಅವ್ರು ಕೊಡ್ಬೇಕು. ಅವೆಲ್ಲ ನಾವು ನೋಡಿ ಕಲ್ತ್ಕೊತಿದ್ದೀವಿ. ಸೊ ಅವ್ರು ನಮಗೆ ಈಸ್ ಲೈಕ್ ಅ ಬುಕ್. ಅವ್ರು ಎಷ್ಟು ಪೇಜ್ ತೆಗೆದ್ರೂ ಓಪನ್ ಆಗ್ತಾ ಇರುತ್ತೆ, ಅದು ಖಾಲಿ ಆಗಲ್ಲ. ಹಾಗೆ ನಾವು ಅದನ್ನು ಅವ್ರು ನಮ್ಗೆ ಹೇಳ್ಕೊಡಲ್ಲ, ಬಟ್ ಅವ್ರು ನಾವು ನೋಡ್ತಾ ನೋಡ್ತಾ ನಾವು ಕಲಿತಾ ಇದೀವಿ ಜಾಸ್ತಿ. ಅವ್ರು ಹಿಂಗೆ ಮಾಡಿ ಹಾಗೆ ಮಾಡಿ ಅಂದರೆ ಅವ್ರು ನಿಮಗೆ ಬಿಟ್ಟಿದ್ದದ್ದು. ನಾವು ಅವ್ರು ಅದನ್ನ ನೋಡಿ ಅವ್ರು ಏನು ಮಾಡ್ತಾರೆ, ಸೊ ಅವ್ರು ಯಾವುದನ್ನ ನಾವು ಒಳ್ಳೇದನ್ನ ಅವ್ರು ಮಾಡ್ತಿದ್ದಾಗ ನಾವು ಅದನ್ನ ನೋಡಿ ತಿಳ್ಕೊಂಡು ನಾವು ತಗೊತೀವಿ ಅದನ್ನು. ಓಕೆ, ನಿಮ್ಮ ಪೇರೆಂಟ್ಸ್ಗೆ ಎಷ್ಟು ಖುಷಿ ಇದೆ ಈ ಥರ ಸ್ಯಾಂಡಲ್ವುಡ್ಡಲ್ಲಿ ಇದ್ದೀರಾ, ಅದು ಕೂಡ ಈಗ ಗರಡಿ ಸಿನಿಮಾ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಮಾಡಿದ್ದೀರಾ? ಅಪ್ಪ ಅಮ್ಮಂಗೆಲ್ಲ ಎಷ್ಟು ಖುಷಿ ಇದೆ ಅಂತ ಹೇಳಿ? ಖುಷಿ ಇದೆ ಅಂದರೆ ಆಬ್ವಿಯಸ್ಲಿ ಇನ್ನೂ ನಾನು ಸ್ಟ್ರಗ್ಲಿಂಗ್ ಆ್ಯಕ್ಟ್ರು, ಇನ್ನೂ ಆ ಸಕ್ಸಸ್ ಅಂತ ಬಂದಿಲ್ಲ. ನಾನು ಬಂದಾಗಲೇ ಒಂದು 15 ವರ್ಷ ಆಯಿತು ಇಂಡಸ್ಟ್ರಿಗೆ. ಸೊ ಇನ್ನೂ ನಾನು ಆ ಲೆವೆಲ್ಗೆ ಅವ್ರು ಅಂದ್ಕೊಂಡಿದ್ದ ಅಥವಾ ನಾನು ಅಂದ್ಕೊಂಡಿದ್ದದ್ದು ನಾನು ಇನ್ನೂ ಆ ಲೆವೆಲ್ ಟಚ್ ಆಗಿಲ್ಲ. ಸೊ ಒಂದೊಂದು ಕಡೆ ಬೇಜಾರಾಗುತ್ತೆ, ಏನಪ್ಪ ಇಷ್ಟು ವರ್ಷ ಸ್ಟ್ರಗಲ್ ಪಡ್ತಾ ಇದ್ದೀನಿ ಇನ್ನೂ ಏನೂ ಆಗಿಲ್ಲ ಅನ್ನೋದು. ಸೊ ಐ ಹೋಪ್ ನಂಗೆ ಗಡಿ ನನಗೆ ಆ ಒಂದು ಬಿಗ್ ಬ್ರೇಕ್ ಸಿಗುತ್ತೆ ಅಂತ. ಸೊ ಯಾಕಂದ್ರೆ ನಂಗೆ ಜಾಸ್ತಿ ನನಗೆ 10 ವರ್ಷದಿಂದನೇ ನಾನು ಭಟ್ರಿಗೆ ಟ್ರೈ ಮಾಡಿದ್ದೆ. ಸೊ ಅವಾಗ ಸಿಕ್ಕಿರಲಿಲ್ಲ. ಭಟ್ರ ಜೊತೆ ಕೆಲಸ ಮಾಡೋಕ್ಕೂ ಅಂತ ಭಾಳ ಆಸೆ ಆಯಿತು ನನಗೆ. ಆ ನಿಟ್ಟಲ್ಲಿ ನನಗೆ ದರ್ಶನ್ ಸರು ಸಪೋರ್ಟ್ ಕೊಟ್ಟು ನನಗೆ ಈ ಸಿನಿಮಾ ಮಾಡಿಸ್ಕೊಡ್ತಾ ಇದ್ದಾರೆ. ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ವೆರಿ, ನನಗೆ ಇದ್ರ ಮೇಲೆ ತುಂಬ ಎಕ್ಸ್ಪೆಕ್ಟೇಷನ್, ಭರವಸೆ ಇದೆ ನನಗೆ. ಓಕೆ, ಅಮ್ಮ ಎಲ್ಲ ಏನು ಹೇಳ್ತಾರೆ? ಇದರಲ್ಲೇ ಮುಂದುವರಿ ಅಂತ ಹೇಳ್ತಾರೆ ಅಥವಾ ಬೇರೆ ಮಾಡೇ ಬರ? ಅದು ಅವ್ರು ಹೇಳ್ತಾರೆ ಹಣೆ ಬರ, ನೀನು ಇದರಲ್ಲೇ ಮುಂದುವರಿಬೇಕು. ನಾನು ಆ್ಯಕ್ಚುಲಿ ಬೇರೆ ಏನೇನೋ ಮಾಡ್ಕೋಬೇಕು ಅಂತ ಎಲ್ಲ ಟ್ರೈ ಮಾಡಿದೆ. ಸಾಕಪ್ಪ ಇಂಡಸ್ಟ್ರಿ, ಬಿಸ್ನೆಸ್ ಮಾಡೋಣ, ಕೆಲಸಕ್ಕೆ ಹೋಗೋಣ ಎಲ್ಲ ಅಂದ್ಕೊಂಡೆ. ಆ ಗೇಟ್ವರೆಗೆ ಹೋಗ್ತಿದ್ದೆ ಅಷ್ಟೇ. ಆ ಗೇಟ್ ನನಗೆ ಮುಚ್ಚೆ ಇರ್ತಿತ್ತು, ಈ ಗೇಟೇ ಓಪನ್ ಇರೋದು ನನಗೆ. ಅಲ್ಲಿ ಹೋದ್ರೂ ನನಗೆ ಇಲ್ಲೇ ಬರಬೇಕಾಗಿತ್ತು. ಸೊ ಹಂಗಾಗಿ ನನ್ನ ಜರ್ನಿ ನನಗೆ ಇಲ್ಲೇ ಕರ್ಕೊಂಬಂದು ಬಿಡ್ತಾ ಇತ್ತು. ನಾನು ಬೇರೆ ಕೆಲಸ ಮಾಡೋದಕ್ಕಾಗಲಿ, ಬೇರೆ ನಾನು ಏನಾದ್ರು ಮಾಡೋಕ್ಕಾಗಲಿ, ಯಾವುದೂ ನನಗೆ ಬಿಡಕ್ಕೆ ಹೋಗಲಿಲ್ಲ. ಅದು ಸೊ ಇಲ್ಲೇ ಹೇಳ್ಕೊಂಬರೋದಲ್ಲ, ಸೊ ನೀನು ಹಣೆ ಬರ ಇಲ್ಲೇ ಹೋಗು ಅಂತ ಅವರು ಬಿಟ್ಟರು. ಯಾವ ಥರದ ಪಾತ್ರ ಮಾಡಬೇಕು ಅಂತ ಸೂರಿ ಗರಡಿಗೆ ಅಲ್ಲ, ನಾನು ಎಲ್ಲ ಸಾಕಷ್ಟು ಕಡೆ ಹೇಳಿದ್ದೀನಿ. ನನಗೆ ಯಾವುದು ಪಾತ್ರ ಇಂಥದ್ದು ಮಾಡಬೇಕು ಅನ್ನೋದು ನನಗಿಲ್ಲ. ನನಗೆ ಒಂದೇ ತಲೆ ಇರೋದು, ವಾಟ್ ಎವರ್ ನನಗೆ ಪಾತ್ರ ಬಂತು ಅದಕ್ಕೆ ನಾನು 100% ಕೊಡ್ಬೇಕು ಎಫರ್ಟು. ಅದಕ್ಕೆ ನಾನು ಜಸ್ಟಿಫೈ 100% ಕೊಡ್ತು ಅಂದ್ರೆ ಆ ಪಾತ್ರ ನಾನು ಕೊಟ್ಟ ಆಯ್ತು ಓಕೆ ನನ್ನ ಕೆಲಸ ನಾನು ನೀಟಾಗಿ ಮಾಡಿದೀನಿ ನಾನು ಈ ಪಾತ್ರ ಮಾಡಿದ್ಯಾ ಯಾಕೋ ನೀ ಚೆನ್ನಾಗಿ ಮಾಡಿಲ್ಲ ಅಂತ ಅನ್ಬಾರ್ದು ಯಾರನ್ನು ಬಿಕಾಸ್ ನಾನು ಒಂದು ಪಾತ್ರ ನನ್ನ ತಲೆಯಲ್ಲಿ ಹಾಕೊಂಡ್ರೆ ಆ ಪಾತ್ರಕ್ಕೆ ನಾನು ಜೀವ ತುಂಬಿಸಿಲ್ಲ ಅಂದ್ರೆ ನಾನು ಅಲ್ಲಿ ಫೇಲ್ ಆದಂಗೆ ಲೆಕ್ಕ ಆಮೇಲೆ ಆ ಪಾತ್ರ ನಾನು ಬೇರೆ ಯಾವುದೋ ಬೇಕು ಅಂತ ನಾನು ಯೋಚನೆ ಮಾಡ್ತಿದ್ರೆ ನಾನು ಈ ಪಾತ್ರ ಜಸ್ಟಿಫೈ ಕೊಡೋಕ್ಕಾಗಲ್ಲ ನಂಗೆ ಆತ ಆ ಪಾತ್ರ ಬೇಕಿತ್ತು ಈ ಪಾತ್ರ ಬೇಕಿತ್ತು ಅಂತ ನನ್ನ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ